Hi friends, welcome to my channel Sana for you. ಫ್ರೆಂಡ್ಸ್, ನಿಮಗೆ ನಾನಿಲ್ಲಿ ಇವತ್ತು ಕೆಲವೊಂದು ಬ್ಲೌಸ್ ಡಿಸೈನ್ಸ್ ಅನ್ನ ತೋರಿಸ್ತಾ ಇದ್ದೀನಿ. ನನ್ನ ಸಿಸ್ಟರು ಫ್ಯಾಷನ್ ಡಿಸೈನರು, ಸೊ ಅವಳೇ ಸ್ಟಿಚ್ ಮಾಡಿರೋದು. ಸೊ ಡಿಸೈನ್ಸ್ ಅನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ಮಿಷಿನ್ ವರ್ಕು. ಸೊ ಅದು ಮಿಷಿನಲ್ಲಿ ಮಾಡಿಸ್ಕೊಂಬಂದು ಆಮೇಲೆ ಬ್ಲೌಸನ್ನು ಸ್ಟಿಚ್ ಮಾಡ್ತಾಳೆ ಅವಳು. ಸೊ ಅವಳು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾಳೆ ಅದು ಏನು ಅಂತ. ಹ್ಯಾಂಡ್ ವರ್ಕ್ ಬ್ಲೌಸು ಬೇಗ ಹಾಳಾಗುತ್ತೆ, ಮಿಷಿನ್ ವರ್ಕ್ ಬ್ಲೌಸು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಲೈಫ್ ಲಾಂಗ್ ಇರುತ್ತೆ. ಹ್ಯಾಂಡ್ ವರ್ಕ್ ಆದರೆ ಬಿಚ್ಚೋಗುತ್ತೆ ಅನ್ಬೋದು. ಮಿಷಿನ್ ವರ್ಕು ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಿಲ್ಕ್ ಥ್ರೆಡಲ್ಲಿ ಉಪಯೋಗಿಸಿರ್ತಾರೆ. ತುಂಬ ಈ ಥರ ಸ್ಟೋನ್ಗಳೆಲ್ಲ ಹಾಕ್ಕೊಂಡ್ರೆ ಗ್ರ್ಯಾಂಡಾಗಿ ಕಾಣುತ್ತೆ ಸ್ಯಾರೀಸ್ ಎಲ್ಲ. ಈ ಥರ ಡಿಸೈನಿಂದ ಇದ್ದರೆ ತುಂಬ ನೈಟ್ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ನಾರ್ಮಲ್ ಆಗಿದ್ರೂ ಬ್ಲೌಸು ಗ್ರ್ಯಾಂಡಾಗಿದ್ದರೆ ಸ್ಯಾರಿ ಲುಕ್ ತುಂಬ ಚೆನ್ನಾಗಿ ಕೊಡುತ್ತೆ. ಈ ಥರ ಬೀಡ್ಸ್ನೆಲ್ಲ ಸಿಗುತ್ತೆ ತುಂಬ. ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಮತ್ತು ಇದೇನೇನು ಯೂಸ್ ಮಾಡಿ ವರ್ಕ್ ಮಾಡಿದೆಯಾ ಇಲ್ಲ? ಇದನ್ನು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿರ್ತಾರೆ. ಇದಕ್ಕೆ ಹಿಂದೆ ಕ್ಯಾನ್ವಾಸ್ ಹಾಕಿ ಸಿಲ್ಕ್ ಥ್ರೆಡಲ್ಲಿ ಮಿಷಿನಲ್ಲಿ ಮಾಡಿರ್ತಾರೆ. ಮತ್ತು ಇದು ಇದೆಲ್ಲ ಇದೆಲ್ಲ ಸ್ಟೋನ್ ಸ್ಟೋನ್ ಬೀಡ್ಸ್ ಇದೆಲ್ಲ ಸ್ಟೋನ್ ಬೀಡ್ಸು. ಅದನ್ನೆಲ್ಲ ಅವ್ರು ಫಸ್ಟ್ ಮಿಷಿನಲ್ಲಿ ಹಾಕೊಳ್ತಾರೆ. ಇದನ್ನೆಲ್ಲ ಸಿಲ್ಕ್ ಥ್ರೆಡ್ ಉಪಯೋಗಿಸಿ ಮಾಡಿರೋದು. ಕೆಳಗಡೆ ಕ್ಯಾನ್ವಾಸ್ ಆಗಿರ್ತಾರೆ, ನೆಕ್ ಕೂರಕ್ಕೆ ಅಂತ ಗ್ರಿಪ್ ಸಿಗಲಿ ಅಂತ ಕೆಳಗಡೆ ಕ್ಯಾನ್ವಾಸ್ ಹಾಕಿ ಮೇಲ್ಗಡೆ ಸಿಲ್ಕ್ ಥ್ರೆಡ್ ಹಾಕ್ಕೊಂಡು ಮಾಡಿರ್ತಾರೆ. ಸೊ ಮತ್ತೊಂದು ಡಿಸೈನನ್ನು ತೋರಿಸ್ತೀನಿ ನಾನು ನಿಮಗೆ. ಮತ್ತೊಂದು ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಇದು ಬ್ಲೂ ಕಲರ್ ಬ್ಲೌಸು, ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಈ ಥರ ಬ್ಲೌಸ್ ಅಂದರೆ ನಮ್ಮ ಹತ್ರ ಮಾಮೂಲಿ ಫಸ್ಟು ನೀವು ರೇಷ್ಮೆ ಸೀರೆ ಬ್ಲೌಸ್ ಹೊದಿಸ್ಕೊಂಡಿದ್ದು ಅದು ಟೈಟ್ ಆಯಿತು ಅಂದರೆ ನಾವು ಈ ಥರದ ಮೀಟರು ಅಂಗಡಿಯಲ್ಲಿ ಸಿಗುತ್ತೆ, ತೊಗೊಬಂದ್ಬಿಟ್ಟು ಅದಕ್ಕೆ ನಾರ್ಮಲ್ ಪೀಸಿಗೇ ಈ ಥರ ವರ್ಕ್ ಮಾಡಿಸ್ಕೊಂಡು ರೇಷ್ಮೆ ಸೀರೆ ಬ್ಲೌಸ್ಗೆಲ್ಲ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲ ರೇಷ್ಮೆ ಸೀರೆಗೂ ಯೂಸ್ ಮಾಡ್ಬೋದು. ರೇಷ್ಮೆ ಸೀರೆ ಬ್ಲೌಸ್ ಬದಲು ಇದನ್ನು ಉಪಯೋಗಿಸ್ಬೋದು. ನೋಡಿ ತೋಳ್ಗೆಲ್ಲ ಯಾವ ರೀತಿ ಡಿಸೈನ್ ಇದೆ ಅಂದ್ಬಿಟ್ಟು. ಇದು ಇದಕ್ಕೆ ನಾನೇ ಕೈಯಲ್ಲಿ ಥ್ರೆಡ್ ಮಾಡಿರೋದು. ಈ ಥರ ಮೋಟಿಸ್ ಎಲ್ಲ ಸಿಗುತ್ತೆ ಅಂಗಡೀಲಿ, ಈ ಥರ ತಂದು ನಾವೇ ಸ್ಟಿಚ್ ಮಾಡ್ಕೊಬೋದು. ಇದು ತುಂಬ ಚೆನ್ನಾಗಿ ಕಾಣುತ್ತೆ, ನೈಟ್ ಫಂಕ್ಷನಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ ಸಿಂಪಲ್ಲಾಗಿ ಬರೀ ಸ್ಟೋನ್ ವರ್ಕ್ ಅಷ್ಟೇ ಮಾಡಿದ್ದಾಳೆ. ಇದು ಕೂಡ ಮಿಷಿನ್ ವರ್ಕ್ ಬ್ಲೌಸ್, ಮಿಷಿನ್ ವರ್ಕ್ದೇ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಹ್ಯಾಂಡ್ ವರ್ಕ್ ಯಾವುದೂ ಮಾಡಿಸಿಲ್ಲ ಯಾರು. ಕಸ್ಟಮರ್ ಹ್ಯಾಂಡ್ ವರ್ಕ್ ಬ್ಲೌಸ ಕೇಳಲ್ಲ, ಎಲ್ಲ ಜಾಸ್ತಿ ಮಿಷಿನ್ ವರ್ಕೇ ಕೇಳ್ತಾರೆ. ಈ ಥರ ದಾರನ ನಾವು ಅಂಗಡಿಯಲ್ಲಿ ತಂದು ಹಾಕ್ಬಾರ್ದು, ನಾವೇ ಕೈಲಿ ಮಾಡಬೇಕು. ಯಾಕಂದರೆ ಅದು ಲೈಫ್ ಲಾಂಗ್ ಬಾಳಿಕೆ ಬರುತ್ತೆ, ಕಿತ್ತೋಗಲ್ಲ. ಆ ಉದ್ದೇಶಕ್ಕೋಸ್ಕರ ಇದೇ ಥರದನ್ನ ನಾವು ಬಟ್ಟೆಲೇ ಮಾಡಬೇಕು ಟ್ಯಾಗ್ನ. ಅವರಿಗೆ ಈ ಥರ ಮಣಿಗಳನ್ನ ಲೈಕ್ ಮಾಡ್ತಾರೆ ಅವರು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು, ಸ್ಟೋನು ಮತ್ತು ಬೀಡ್ಸು ಮತ್ತು ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿರೋದು ಮಿಷಿನ್ ವರ್ಕು. ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ ನೋಡಿ. ನನಗಂತೂ ಈ ಡಿಸೈನ್ ಪರ್ಟಿಕ್ಯುಲರ್ ತುಂಬಾ ಇಷ್ಟ ಆಯಿತು. ಮತ್ತು ಅವಳೆ ಹಾಕಿರುವ ಕೆಲವೊಂದು ಕುಚ್ಚು ವರ್ಕನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟು. ನೋಡಿ ಆಗಲೇ ನೀವು ತೋರಿಸಿದ್ವಲ್ಲ ಈ ಬ್ಲೌಸು, ಸೊ ಅದರ ಸ್ಯಾರಿ ಇದು. ಈ ರೀತಿ ಸ್ಯಾರಿನ ನೋಡ್ಬೋದು ನೋಡ್ಬೋದು. ಮತ್ತು ಅದಕ್ಕೆ ಈ ರೀತಿ ಪ್ಲೈನಾಗಿ ಕುಚ್ಚು ಹಾಕಿದ್ದಾಳೆ. ಈ ರೀತಿ ಪ್ಲೈನಾಗಿ ಒಂದೊಂದೇ ಕಡೆ ಐದೈದು ಕುಚ್ಚು ಪ್ಲೈನಾಗಿ ಬರುವಂತೆ ಈ ರೀತಿ ಪ್ಲೈನ್ ಕುಚ್ಚು ಹಾಕಿದ್ದಾಳೆ. ನೋಡಿದ್ರಲ್ಲ ಈ ಬ್ಲೌಸ್ ಡಿಸೈನು ಆವಾಗಲೇ ತೋರಿಸಿದ್ನಲ್ಲ, ಸೊ ಅದರ ಮ್ಯಾಚಿಂಗ್ ಸ್ಯಾರಿ ಇದು. ಈ ರೀತಿ ಇದೆ ಸ್ಯಾರಿ, ಸ್ಯಾರಿ ಈ ರೀತಿ ಇದೆ. ಮತ್ತು ಅದಕ್ಕೆ ಕುಚ್ಚನ್ನು ಒಂದು ಸೆಕೆಂಡ್ ನಾನು ತೋರಿಸ್ತೀನಿ. ಈ ರೀತಿ ಕುಚ್ಚನ್ನು ಕಟ್ಟಿದ್ದಾರೆ ಈ ಡಿಸೈನು. ಈ ಡಿಸೈನ್ ನಮ್ಮ ಚಾನಲಲ್ಲಿ ನಿಮ್ಗೆ ಆಲ್ರೆಡಿ ಸಿಗುತ್ತೆ. ನಿಮಗೆ ಬೇಕಾದರೆ ಇದೇ ಡಿಸೈನನ್ನು ನೋಡಿ ಹಾಕ್ಕೋಬೋದು. ನೋಡಿ ಈ ರೀತಿ ಕುಚ್ಚನ್ನು ಹಾಕ್ಕೊಂಡಿದ್ದಾರೆ. ಓಕೆ ನೋಡಿ ಈ ಡಿಸೈನ್ ನೋಡಿದ್ರಲ್ಲ, ಪಿಂಕ್ ಕಲರ್ ಬ್ಲೌಸು. ಸೊ ಅದರ ಸ್ಯಾರಿ ಇದು, ಮ್ಯಾಚಿಂಗು ಸ್ಯಾರಿ ಪಿಂಕ್ ಕಲರ್ ಇದೆ. ಸ್ಯಾರಿ ತುಂಬ ಚೆನ್ನಾಗಿದೆ ನೋಡಿ. ಕುಚ್ಚು ಸೇಮು ಆವಾಗಲೇ ಏನು ತೋರಿಸ್ತೆ ಅದೇ ಡಿಸೈನ್ ಇದೆ ಇದು ಕೂಡ. ಈ ರೀತಿ ಕುಚ್ಚನ್ನು ಹಾಕಿದ್ದಾರೆ. ಪಿಂಕ್ ಮತ್ತು ಯೆಲ್ಲೋ ಕಲರ್ ಬಂದಿರೋದ್ರಿಂದ, ಪಿಂಕ್ ಮತ್ತು ಗೋಲ್ಡನ್ ಥ್ರೆಡ್ ಬಂದಿರೋದ್ರಿಂದ ಅದೇ ಕಲರನ್ನು ಯೂಸ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದಾರೆ. ಫ್ರಂಟ್ ಸೈಡ್ ಯಾವ ರೀತಿ ಮಾಡಿದ್ದಾರೆ, ಸೇಮ್ ಹಿಂದೆ ಯಾವ ರೀತಿ ಇದೆ, ಸೇಮ್ ಅದೇ ರೀತಿ. ಫ್ರಂಟ್ ಸೈಡು ಒಂದು ಸೈಡ್ ಅಷ್ಟೇ ಇದಾಗಿದೆ, ಇನ್ನೊಂದು ಸೈಡ್ ಸೆರಗ್ ಮುಚ್ಕೊಳೋದ್ರಿಂದ ಒಂದು ಸೈಡ್ ಮಾತ್ರ ಡಿಸೈನ್ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೆಲ್ಲ ನನ್ನ ತಂಗಿ ಮಾಡಿರೋದು. ಅವ್ರ ಹೆಸರು ಮೇಘನಾ ಅಂದ್ಬಿಟ್ಟು.
ಹೇಗಿದೆ ವರ್ಕ್ ಎಲ್ಲ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇದೆ ಅಂತ. ಕುಚ್ಚು ಡಿಸೈನ್ಸ್ದು ಕ್ಯಾಟ್ಲಾಗ್ ಮಾಡಿಟ್ಕೊಂಡಿದ್ದಾರೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಅದನ್ನು ನೋಡಿ. ಅವ್ರದ್ದು ವರ್ಕ್ ಇದು, ನಂದಲ್ಲ ವರ್ಕು, ನನ್ನ ಸಿಸ್ಟರ್ದು. ಈ ರೀತಿ ಅವರು ನೋಡಿ ಎಷ್ಟು ನೀಟಾಗಿ ಕ್ಯಾಟ್ಲಾಗನ್ನು ಎಷ್ಟು ಸಿಂಪಲಾಗಿ ಮಾಡಿಟ್ಕೊಂಡಿದ್ದಾರೆ ನೀವು ನೋಡ್ಬೋದು. ಈ ರೀತಿ ಒಂದು ಕಾರ್ಡ್ಬೋರ್ಡ್ ಥರ ಸ್ವಲ್ಪ ಗಟ್ಟಿ ಇರೋದನ್ನು ಈ ರೀತಿ ಯೂಸ್ ಮಾಡಿಕೊಂಡು ಅದಕ್ಕೆ ಸೊ ವೈಟ್ ಲೈನಿಂಗ್ ಕ್ಲಾತನ್ನು ಈ ರೀತಿ ಫ್ಯಾಬ್ರಿಕ್ ಗಮ್ಮನ್ನು ಯೂಸ್ ಮಾಡಿ ಈ ರೀತಿ ಸ್ಟಿಕ್ ಆನ್ ಮಾಡಿದ್ದಾರೆ. ನಂತರ ಅದಕ್ಕೆ ಈ ರೀತಿ ಕುಚ್ಚನ್ನು ಕಟ್ಟಿ ಕ್ಯಾಟ್ಲಾಗನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಈ ರೀತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.